ಎಲ್ಲರೊಟ್ಟಿಗೆ ಸೇರಿ ಬಿಜೆಪಿ ಅಭಿವೃದ್ಧಿಯ ರಥ ಇಳಿಯುತ್ತಿದೆ. ಪರಿಶಿಷ್ಟ ಜಾತಿಯ ಮೂರು ದಶಕಗಳ ಒಳಮೀಸಲಾತಿಯ ಕೂಗಿಗೆ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಸ್ಪಂದಿಸಿ ಕೈಗೊಂಡಿರುವ ಐತಿಹಾಸಿಕ ತೀರ್ಮಾನವೇ ಇದಕ್ಕೆ ಸಾಕ್ಷಿ. ಬಿಜೆಪಿಯ ಈ ಕಟ್ಟಿಬದ್ಧ ನಡೆಯಿಂದ ರಾಜ್ಯದ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯಕ್ಕೆ ಶೇಕಡಾ 6, ಬಲಗೈ ಸಮುದಾಯಕ್ಕೆ ಶೇಕಡಾ 5.5ರಷ್ಟು ಮೀಸಲಾತಿ ದೊರೆತಿದೆ. ಒಳ ಮೀಸಲಾತಿ ನೀಡಿದ್ರೆ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಭೋವಿ ಬಂಜಾರ ಸಮುದಾಯದ ಮನಸ್ಸುಗಳಿಗೆ ಕಾಂಗ್ರೆಸ್ ಹೊಳಿ ಹಿಂಡಿತ್ತು. ಆದ್ರೆ ಬಿಜೆಪಿ ಒಳ ಮೀಸಲಾತಿ ನೀಡಿ ದಲಿತರಿಗೆ ನ್ಯಾಯ ದೊರಕಿಸಿದೆ. ಬಿಜೆಪಿಯ ಹೊಸ ಒಳ ಮೀಸಲಾತಿ ನೀತಿಯಂತೆ ಭೋವಿ ಬಂಜಾರ ಸಮುದಾಯಗಳಿಗೆ ಶೇಕಡಾ 4.5ರಷ್ಟು ಮೀಸಲಾತಿ, ಇತರೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಶೇಕಡಾ 1ರಷ್ಟು ಮೀಸಲು ಸೌಲಭ್ಯ ದೊರೆತಿದೆ. ನಮ್ಮ ಪಕ್ಷದ ಈ ನಡೆ ನಾಡಿನ ದಖಲಿಗರು, ಧೋಲಿ ಬಿಲ್, ಸೋಲಿಗ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ನೆರವಾಗಲಿದೆ. ಕಾಂಗ್ರೆಸ್ ಬೊಗಳೆ ಭಾಗ್ಯಗಳ ಮೂಲಕ ಪರಿಶಿಷ್ಟರನ್ನ ತನ್ನ ಓಟ ಬ್ಯಾಂಕ್ ಆಗಿ ಮಾಡಿಕೊಂಡಿತ್ತು. ಇದಕ್ಕೆ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ ಶೇಕಡಾ 15ರಿಂದ 17ಕ್ಕೆ ಹೆಚ್ಚಿಸಿ ಕಾಂಗ್ರೆಸ್ನ ಚಳಿ ಬಿಡಿಸಿತ್ತು. ಕಾಂಗ್ರೆಸ್ ಪರಿಶಿಷ್ಟ ಸಮುದಾಯಗಳಿಗೆ ಮಾಡಿರುವ ಅನ್ಯಾಯಕ್ಕೆ ದೊಡ್ಡ ಇತಿಹಾಸವೇ ಇದೆ. ತಾನು ಕೊಂಡಾಡುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕನ್ನೇ ಹಿಂಡಿ ಹಿಪ್ಪೆ ಮಾಡಿತ್ತು. ಭಾಗ್ಯಗಳ ಘೋಷಣೆಗಳಿಂದಲೇ ಶೋಷಣೆ ಮಾಡಿದ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಯ ಸಮುದಾಯದವರನ್ನ ರಾಜಕೀಯ ಟ್ರಂಪ್ ಕಾರ್ಡ್ ಆಗಿ ಬಳಸಿಕೊಂಡಿದ್ರು. ಆದ್ರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಪಂಚತೀರ್ಥ ಯೋಜನೆ ರೂಪಿಸಿ ಅಂಬೇಡ್ಕರ್ ಅವರ ಬದುಕು ಸಾಧನೆಯನ್ನ ಜಗತ್ತಿನ ಮುಂದಿಡುತ್ತಿದ್ದಾರೆ. ಈಗ ಬಿಜೆಪಿ ತಾನು ನಂಬಿರುವ ಸಾಮಾಜಿಕ ನ್ಯಾಯದ ತತ್ವಕ್ಕೆ ಅನುಗುಣವಾಗಿ ಪರಿಶಿಷ್ಟ ಸಮುದಾಯಗಳಿಗೆ ಒಳಮೀಸಲಾತಿ ನೀಡಿ ಅವುಗಳನ್ನ ಮುಖ್ಯವಾಹಿನಿಗೆ ಕರೆತರಲು ಮುಂದಾಗಿದೆ. ಬಿಜೆಪಿಯೇ ಭರವಸೆ.